ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಮೂರು ಬಾರಿ ಪರೀಕ್ಷೆಯನ್ನು ಕೊಡ್ತೇವೆ ಅಂತ ಅವಕಾಶನ ಏನು ಶಿಕ್ಷಣ ಇಲಾಖೆಯವರು ಕೊಟ್ಟಿರುವಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆ ನಡೆಸ್ತೇವೆ ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಮೂರು ಅವಕಾಶಗಳಿರುತ್ತೆ ಸೊ ಯಾವುದೇ ಎಕ್ಸಾಮಲ್ಲಿ ವಿದ್ಯಾರ್ಥಿ ಪಾಸ್ ಆದರೂ ಕೂಡ ಅವರಿಗೆ ಆ ಒಂದು ಮಾರ್ಕ್ಸ್ಗಳನ್ನು ಅವರು ಪಡೆದುಕೊಳ್ಳೋದರ ಮೂಲಕ ಅವರ ಮುಂದಿನ ಶಿಕ್ಷಣವನ್ನು ಕಂಟಿನ್ಯೂ ಮಾಡ್ಬೋದು ಸೊ ಫೇಲ್ ಆಗುವಂಥ ವಿದ್ಯಾರ್ಥಿಗಳಿಗೆ ಮೂರು ಅವಕಾಶಗಳಿಂದ ಉಪಯೋಗ ಆಗುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೂರು ಅವಕಾಶ ಅಂದರೆ ವಿದ್ಯಾರ್ಥಿಗಳಿಗೆ ಸೊ ಆ್ಯನ್ಯುವಲ್ ಎಕ್ಸಾಮನ್ನು ಮಾಡ್ತಾರೆ ಸೊ ವರ್ಷ ಪ್ರತಿ ವರ್ಷ ಮಾಡ್ತಾರಲ್ಲ ಇಲ್ಲ ಎಕ್ಸಾಮಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಪೂರಕ ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ನ ಕೊಡ್ತಾಯಿದ್ರು ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಸಪ್ಲಿಮೆಂಟರಿ ಎಕ್ಸಾಮ್ನ ಜೊತೆಗೆ ವರ್ಷದಲ್ಲಿ ಮೂರು ಬಾರಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶನ ಕೊಡೋದರ ಕುರಿತು ಶಿಕ್ಷಣ ಇಲಾಖೆ ಕಡೆಯಿಂದ ಈಗ ಅಧಿಸೂಚನೆಯನ್ನು ಕೂಡ ಪ್ರಕಟ ಆಗಿರುವಂಥದ್ದು ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ಇನ್ಫಾರ್ಮೇಷನ್ ಕೂಡ ಪ್ರಕಟ ಮಾಡಂಥ ಸಂದರ್ಭದಲ್ಲಿ ಕನ್ನಡವಾದ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಕೂಡ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ವಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ಇದೀಗ ಏನು ತಾತ್ಕಾಲಿಕ ವೇಳಾಪಟ್ಟಿ ಕೂಡ ಪ್ರಕಟ ಆಗಿರುವಂಥದ್ದು ಆ ಒಂದು ವಿದ್ಯಾರ್ಥಿಗಳಿಗೆ ಯಾವ ದಿನಾಂಕಗಳಂದು ಮೂರು ಬಾರಿ ಪರೀಕ್ಷೆ ಅಂದರೆ ಯಾವ ಸಂದರ್ಭದಲ್ಲಿ ಏನು ಪರೀಕ್ಷೆಗಳು ನಡೆಯುತ್ತೆ ಯಾವ ಸಂದರ್ಭದಲ್ಲಿ ರಿಸಲ್ಟ್ ಬರುತ್ತೆ ಮತ್ತೆ ಆವಾಗ ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆಗಳನ್ನು ಏನು ಪರೀಕ್ಷೆಯನ್ನು ಕೊಡ್ತಾರೆ ಇದರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ನೀಡಿ ತಿಳಿಸ್ತಾ ಇರುವಂಥದ್ದು ಮೊದಲ ಬಾರಿಗೆ ಕನ್ನಡವಿದೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ವೀಕ್ಷಣೆ ಮಾಡ್ತಿರೋರು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಆಗಿ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಅಷ್ಟು ಲಿಂಕ್ ಇರುತ್ತೆ ನಿಮ್ದಾರ ಪ್ರಶ್ನೆ ಡೌಟ್ ಇದ್ದಾರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋರ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾ ಫೇಸ್ಬುಕ್ ಲಿಂಕ್ ಕೊಡ್ತು ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋಣ ಬನ್ನಿ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಏನು ಒಂದೆರಡು ಬಾರಿ ಪರೀಕ್ಷೆ ಇತ್ತು ಅಂದರೆ ಆನ್ಯುವಲ್ ಎಕ್ಸಾಮ್ ಮತ್ತು ನಾರ್ಮಲ್ ಎಕ್ಸಾಮ್ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೂಡ ಕೊಡ್ತಾಯಿದ್ರು ಫೇಲ್ ಆದಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿಂದ ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆಯನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದು ತಾತ್ಕಾಲಿಕ ವೇಳಾಪಟ್ಟಿನ ಕೂಡ ಪ್ರಕಟ ಆಗಿರುವಂಥದ್ದು ತಾತ್ಕಾಲಿಕ ದಿನಾಂಕಗಳು ಸೊ ನಿಮಗೆ ಇವಾಗ ಏನು ಶೋ ಮಾಡ್ತಿದ್ದವಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಿಂದ ವಿದ್ಯಾರ್ಥಿಗಳಿಗೆ ಈ ಥರ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಪರೀಕ್ಷಾ ಸಂಖ್ಯೆ ಏನಿದೆಲ್ಲ ಒಂದೆರಡು ಮೂರು ಅಂತ ಕೊಟ್ಬಿಟ್ಟು ಪರೀಕ್ಷಾ ದಿನಾಂಕಗಳಿದೆಯಲ್ಲ ವಿದ್ಯಾರ್ಥಿಗಳಿಗೆ ಸೊ ಫಲಿತಾಂಶವನ್ನು ಯಾವಾಗ ಕೊಡ್ತಾರೆ ಮತ್ತು ರಿವ್ಯಾಲ್ಯೂಷನ್ಗೆ ಯಾವಾಗ ರಿಸಲ್ಟನ್ನು ಕೊಡ್ತಾರೆ ಇದ್ರ ಬಗ್ಗೆ ಕೂಡ ತಿಳಿಸಿರುವಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಒಂದನೇ ಪರೀಕ್ಷೆ ಇದೆಲ್ಲ ಆನ್ಯುವಲ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಒಂದು ಪರೀಕ್ಷೆಗಳನ್ನು ಬೇಕು ಅಂತ ತಾತ್ಕಾಲಿಕ ದಿನಾಂಕ ಕೊಟ್ಟಿದ್ದಾರೆ ಸೊ ಇದೇ ಫೈನಲ್ ಇರೋದಿಲ್ಲ ಈ ಡೇಟ್ ಸೊ ಈ ತಾತ್ಕಾಲಿಕ ದಿನಾಂಕ ಆಗಿರುತ್ತೆ ಸೊ ನಂತರದಲ್ಲಿ ಅಫಿಷಿಯಲ್ ಡೇಟ್ಗಳನ್ನು ಕೂಡ ಪ್ರಕಟ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರ ಬಂದಂಥ ಸಂದರ್ಭದಲ್ಲಿ ಸೊ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತೈದರ ತನಕ ಸೊ ಮೊದಲ ಒಂದು ಪರೀಕ್ಷೆ ನಡೆಸ್ಕೋಬೇಕು ಸೊ ಅದರ ರಿಸಲ್ಟ್ ಏನಿದೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನ ಒಳಗಾಗಿ ರಿಸಲ್ಟ್ ಅನ್ನು ಕೊಡಬೇಕು ಅಥವಾ ಏಪ್ರಿಲ್ ಇಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ತಾತ್ಕಾಲಿಕವಾಗಿ ನಂತರದಲ್ಲಿ ಆಗ್ತಾ ಇಲ್ಲ ಒಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಅವರಿಗೆ ಮೇ ಹತ್ತರಂದು ರಿಸಲ್ಟನ್ನು ಕೊಡಬೇಕು ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಎರಡನೇ ಪರೀಕ್ಷೆ ಏನಿದೆಲ್ಲ ವಿದ್ಯಾರ್ಥಿಗಳಿಗೆ ಮೇ ಹದಿನೈದರಿಂದ ಜೂನ್ ಐದನೇ ತಾರೀಕಿನ ಒಳಗಾಗಿ ವಿದ್ಯಾರ್ಥಿಗಳಿಗೆ ಎರಡನೇ ಒಂದು ಪರೀಕ್ಷೆ ನಡೆಸಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ ಸೊ ಎರಡನೇ ಬಾರಿ ಪರೀಕ್ಷೆ ತೆಗೆದುಕೊಳ್ಳುವಂಥವ್ರಿಗೆ ಇದನ್ನು ಪೂರಕ ಪರೀಕ್ಷೆ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದು ಸೊ ಅದರ ರಿಸಲ್ಟನ್ನು ಜೂನ್ ಇಪ್ಪತ್ತೊಂದರೊಳಗೆ ಪ್ರಕಟ ಮಾಡಬೇಕು ಜೂನ್ ಇಪ್ಪತ್ತೊಂದು ಅಂತೆಲ್ಲ ಕೊಟ್ಟಿದ್ದಾರೆ ನೆಕ್ಸ್ಟ್ ರಿವಲ್ಯೂಷನ್ ರಿಸಲ್ಟ್ ಏನಿದೆಲ್ಲ ಜೂನ್ ಇಪ್ಪತ್ತೊಂಬತ್ತಕ್ಕೆ ಪ್ರಕಟ ಮಾಡಬೇಕು ಅಂತಲೂ ಕೂಡ ಕೊಟ್ಟಿರುವಂಥದ್ದು ಮೂರನೇ ಒಂದು ಪರೀಕ್ಷೆ ಏನಿದೆ ವಿದ್ಯಾರ್ಥಿಗಳಿಗೆ ಸೊ ಇದನ್ನು ಕೂಡ ಸಪ್ಲಿಮೆಂಟರಿ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತಲೂ ಕೂಡ ತಿಳಿಸಿರುವಂಥದ್ದು ಸೊ ಎರಡು ಮೂರು ಅಂದರೆ ವಿದ್ಯಾರ್ಥಿಗಳಿಗೆ ಮೂರನೇ ಪರೀಕ್ಷೆಯನ್ನು ಜುಲೈ ಹನ್ನೆರಡರಿಂದ ಜುಲೈ ಮೂವತ್ತನೇ ತಾರೀಕಿನ ತನಕ ಒಂದು ಪರೀಕ್ಷೆ ನಡೆಸೋದು ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಸೊ ಅದರ ರಿಸಲ್ಟ್ ಏನಿದೆಯಲ್ಲ ಸೊ ಮೂರನೇ ಪರೀಕ್ಷೆ ನಡೆದಂಥದ್ದನ್ನು ಅನ್ನು ಆಗಸ್ಟ್ ಹದಿನಾರನೇ ತಾರೀಕಿನದು ರಿಸಲ್ಟ್ ಕೊಡಬೇಕು ಸೊ ರಿವಲ್ಯೂಷನ್ ಅಪ್ಲೈ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಆಗಸ್ಟ್ ಇಪ್ಪತ್ತೈದರಂದು ರಿಸಲ್ಟನ್ನು ಕೊಡಬೇಕು ಅಂತೆಲ್ಲ ಡೇಟನ್ನು ಕೊಟ್ಟಿರುವಂಥದ್ದು ಸೊ ಇದು ತಾತ್ಕಾಲಿಕ ದಿನಾಂಕ ಆಗಿರುತ್ತೆ ಸೊ ಈ ದಿನಾಂಕಗಳ ಪ್ರಕಾರ ನಡೀಬೋದು ಅಥವಾ ಅದನ್ನು ಚೇಂಜಸ್ ಕೂಡ ಮಾಡ್ಕೋತಾರೆ ಶಿಕ್ಷಣ ಇಲಾಖೆ ಕಡೆಯಿಂದ ಸೊ ಒಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪ್ರಿಪರೇಷನ್ಗೆ ಸಂಬಂಧಪಟ್ಟಂತೆ ಸೊ ವಿದ್ಯಾರ್ಥಿಗಳಿಗೆ ಒಂದು ಅಂದಾಜು ಸಿಗಲಿ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಸೊ ಒಂದು ಡೇಟ್ಗಳನ್ನು ರಿಲೀಸ್ ಮಾಡಿರುವಂಥದ್ದು ಸೊ ಇದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೆಯಬಹುದು ಸೊ ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹತ್ತಿರದ ಸಂದರ್ಭದಲ್ಲಿ ಫೈನಲ್ ಟೈಮ್ ಟೇಬಲ್ಗಳು ಪ್ರಕಟ ಆಗ್ತದೆ ಇದನ್ನು ಫೈನಲ್ ಟೈಮ್ ಟೇಬಲ್ ಆಗಿರೋದಿಲ್ಲ ವಿದ್ಯಾರ್ಥಿಗಳಿಗೆ ಸೊ ಒಂದು ಸಿದ್ಧತೆಗಳಿಗಾಗಿ ಒಂದು ವೇಳಾಪಟ್ಟಿನ ಕೂಡ ಪ್ರಕಟ ಮಾಡುವಂತಹ ಯಾವ ಸಂದರ್ಭದಲ್ಲಿ ಏನೇನು ಮಾಡ್ತಾರೆ ಅಂತ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸಂದರ್ಭದಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ ಸಿಗ್ತಾರೆ